श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजा राम महाराज की जय। जय जय रघुवीर समर्थ। निजात्म बोध प्रकरण 16 ज्ञेय व्यतिरेक वर्णन संपुट 25 ब्रह्मजरी प्रगट दिशते तेणे जग अनादर होते मग ब्रह्मासी कोणी न भजते जीव बुड़तो वायाची। ब्रह्मनु प्रगटवागि काणुवदरिंद जगत्तु अनादर माडुत्तिदरिंद आग ब्रह्मनन्नु यारू भजिसुत्तिरल्लदरिंद जीव मुळुगि होगुत्तिद्दरिंद। ಈ ರೀತಿಯಾಗಿ ಬ್ರಹ್ಮನು ಜಗತ್ತಿನಲ್ಲಿ ಪ್ರಕಟವಾಗಿದ್ದರೆ ಜನರು ಅವನ ಅನಾದರ ಮಾಡಿ ಅವನ ಭಾಜನೆ ಮಾಡುತ್ತಿರಲಿಲ್ಲ, ಪೂಜೆ ಮಾಡುತ್ತಿರಲಿಲ್ಲ. ಜೀವಿಗಳ ಉದ್ಧಾರವಾಗದ ಆ ಜೀವವು ಈ ಭವಸಾಗರದಲ್ಲಿ ಮುಳುಗಿಯೇ ಹೋಗುತ್ತಿತ್ತು, ಅವಿದ್ಯೆಯಲ್ಲಿಯೇ ಇರುತ್ತಿದ್ದರು. ಜಗೀ ಉಘಡ ದೈವತ ಸೂರ್ಯನಾರಾಯಣ ಪ್ರಗಟ ದಿಶತ ಪರಿತಯಾಸಿ ಕೋಣೀನ ಪುಸತ ನಮಸ್ಕಾರ ನ ಕರೀತ ಫುಕಾತ. ಜಗತ್ತಿನಲ್ಲಿ ಪ್ರಕಟವಾದ ದೈವತವು ಸೂರ್ಯನಾರಾಯಣ ಕಾಣುವನು ಪ್ರಕಟವು, ಆದರೂ ಅವನನ್ನು ಕೇಳುವುದಿಲ್ಲ ಜನ ಸಮೂಹವು, ನಮಸ್ಕಾರವನ್ನು ಮಾಡುವುದಿಲ್ಲ ಸುಮ್ಮನೆ. ಶ್ರುತಿಗಳು ಅನ್ನುವುದೇನೆಂದರೆ ಬ್ರಹ್ಮನ ವ್ಯಕ್ತಸ್ವರೂಪವೆಂದರೆ ಸೂರ್ಯ. ಆ ಸೂರ್ಯನು ಯಾರ ಕೇವಲ ಅಸ್ತಿತ್ವದಿಂದ ವಿಶ್ವದ ಕಾರಭಾರ ಋತುಚಕ್ರ ನಡೆಸುತ್ತಾನೆಯೋ ಆ ಸೂರ್ಯನಾರಾಯಣನು ಪ್ರಕಟವಾಗಿ ಕಾಣುತ್ತಾನೆ, ಆದರೆ ಅವನನ್ನು ಯಾರೂ ಕೇಳುವುದಿಲ್ಲ. ಅಷ್ಟೇ ಅಲ್ಲದೆ ಅವನಿಗೆ ನಮಸ್ಕಾರವನ್ನೂ ಮಾಡುವುದಿಲ್ಲ, ಏಕೆಂದರೆ ಭಗವಂತನು ಪುಕ್ಕಟೆಯಾಗಿ ಮಾಡಿಕೊಟ್ಟ ಅನುಕೂಲತೆಯಾಗಿರುತ್ತದೆ. ಆದ್ದರಿಂದ ಅದಕ್ಕೆ ಯಾವುದೇ ಬೆಲೆ ಕೊಡುವುದಿಲ್ಲವೆಂಬುದೇ ನಿಜವಾದದ್ದು. ಯಜ್ಞನಾರಾಯಣ ಪ್ರಕಟ ಅಗ್ನಿ ಯಾಸಿ ಥುಂಕಿತಿ ಜವಳಿ ಬೈಸೋನಿ ಉಘಡ ದೇವಾಸಿ ಅನಾದರ ಕರುಣಿ ಪ್ರಗಟಜನಿ ನ ಪುಸತಿ. ಯಜ್ಞನಾರಾಯಣನಲ್ಲಿ ಪ್ರಕಟವಾದ ಅಗ್ನಿಯು ಅವನಲ್ಲಿ ಉಗುಳುವರು ಹತ್ತಿರ ಕುಳಿತುಕೊಂಡು ಮಂದಿಯು ಪ್ರಗಟ ದೇವನಿಗೆ ಅನಾದರ ಮಾಡಿಯೂ ಜನರು ಪ್ರಗಟನಾದವನನ್ನೇ ಕೇಳುವುದಿಲ್ಲ. ಯಜ್ಞದಲ್ಲಿ ಪ್ರಕಟವಾಗುವ ಅಗ್ನಿ ಹಾಗೂ ಮನೆಯಲ್ಲಿಯ ಅಗ್ನಿ ಇವುಗಳಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಜನರು ಬೆಂಕಿಯನ್ನು ಹೊತ್ತಿಸಿ ಸುತ್ತಲೂ ಕುಳಿತು ಚಳಿಯಿಂದ ನಡುಗುತ್ತಾ ಆ ಬೆಂಕಿಯನ್ನು ಕಾಯಿಸಿಕೊಳ್ಳುವರು, ಆ ಬೆಂಕಿಯಲ್ಲಿಯೇ ಅಂದರೆ ಅಗ್ನಿಯಲ್ಲಿ ಉಗುಳುತ್ತಾರೆ. ಯಾವ ಭಗವಂತನು ಪ್ರಕಟವಾಗಿ ಕಾಣುವನು ಅಂದರೆ ಪಂಚಮಹಾಭೂತಗಳು ಅವನ ಅನಾದರ ಮಾಡುತ್ತಾರೆ, ಅವನಿಗೆ ಬೆಲೆ ಕೊಡುವುದಿಲ್ಲ. ಇದು ಸಾಮಾನ್ಯ ಜನರ ಸ್ವಭಾವವಾಗಿರುತ್ತದೆ. ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ ಕೀ ಜಯ. ಸಂತ ಶ್ರೇಷ್ಠ ದಾಸ ರಾಜಾರಾಮ್ ಮಹಾರಾಜ ಕೀ ಜೈ. ಜಯ ಜಯ ರಘುವೀರ ಸಮರ್ಥ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ್.